ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ ಅದ್ದೂರಿಯಾಗಿ ಈದ್ ಮಿಲಾದನ್ನು ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಸೇರಿಕೊಂಡು ಆಚರಿಸಿದರು. ಶಿರಾ ನಗರದಲ್ಲಿ ಈದ್ ಮಿಲಾದನ್ನು ಮುಸ್ಲಿಂ ಬಾಂಧವರು ಹಾಗೂ ಹಿಂದೂ ಬಾಂಧವರು ಭಾವೈಕ್ಯತೆಯಿಂದ ಸೇರಿಕೊಂಡು ಮೆಕ್ಕಾ ರೈಸ್ ಮಿಲ್ ರಸ್ತೆಯಿಂದ ದರ್ಗಾ ಸರ್ಕಲ್ ವರೆಗೂ ಮೆರವಣಿಗೆ ಮುಖಾಂತರ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಇವತ್ತಿನ ದಿವಸ ಜಶ್ನ ಈದ್ ಮಿಲಾದ್ ನಬಿ, ನಾವು ಶಿರಾ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲ ಸೇರಿ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ. ಭಾಳ ಖುಷಿ ಆಗ್ತಾ ಇದೆ. ಈ ಸಲ ಮಾಮೂಲಿಗಿಂತ ಹೊಸ ರೂಟನ್ನು ನಮಗೆ ಪೊಲೀಸ್ನವರು, ಹಿಂದೂ ಜನಾಂಗಗಳು ಮುಸ್ಲಿಂ ಜನಾಂಗದವರು ಸೇರಿ ಹೊಸ ರೂಟನ್ನು ನಮಗೆ ಅಲಾಟ್ ಮಾಡಿಕೊಟ್ಟಿದ್ದಾರೆ. ಭಾಳ ಖುಷಿಯಿಂದ ನಾವು ಇವತ್ತಿನ ದಿವಸ ಜಸ್ಟ್ ಈದ್ ಮೇಲೆ ಅದನ್ನು ಆಚರಿಸ್ತೇವೆ. ಈ ಥರ ರೂಟು ಇದ್ರ 10 ವರ್ಷ ಮುಂಚೆ ಹರ್ಷ ಎಸ್ ಪಿ ರೆಡ್ಡಿ ಮೇಲೆ ಕೊಟ್ಟಿದ್ರು, ಮತ್ತೆ ನಿಲ್ಲಿಸ್ಬಿಟ್ಟಿದ್ರು. ಈಗ ಜಸ್ಟ್ ಈ ವರ್ಷದಿಂದ ಮತ್ತೆ ಈ ರೂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗಿದೆ. ಮತ್ತೆ ಮುಸ್ಲಿಂನವರೆಲ್ಲ ಬಹಳ ಹೆಲ್ಪ್ ಇದ್ದಾಗಿ ಒಂದಾಗಿ ನಾವು ಈ ಹಬ್ಬ ಆಚರಣೆ ಮಾಡ್ತಾ ಇದ್ವಿ. ಸಮಸ್ತ ಸಿರಾ ತಾಲೂಕು ಜನತೆಗಳಿಗೂ ಈದ್ ಮೇಲೆ ಅದನ್ನು ಹಬ್ಬದ ಪ್ರಯುಕ್ತ ನಾವು ಶುಭ ಕೋರುತ್ತೇವೆ. ಆಮೇಲೆ ಎಲ್ಲ ಪೊಲೀಸ್ನವರಿಗೆ ನಾವು ಶುಭ ಮಚೀತಿ ಮೆಂಬರ್ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷರು. ಇವತ್ತು ಎಲ್ಲರಿಗೆ ಮತ್ತೆ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೆ ಈದ್ ಮಿಲಾದ್ ಸಮೇತ ಎಲ್ಲರಿಗೆ ಶುಭಾಶಯಗಳು. ಇವತ್ತು ಭಾರಿ ಖುಷಿ ಆಗ್ತಿದ್ದಾವೆ. ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಮಾಡ್ತಿದ್ದೀವಿ, ಆಚರಿಸಿದ್ದೀವಿ. ಇನ್ನೊಂದು ಏನೈತೆ ಅಂದರೆ ಇವತ್ತು ಪೊಲೀಸ್ನವರು ಪ್ರೊಟೆಕ್ಷನ್ನು ಭಾರಿ ಚೆನ್ನಾಗಿದ್ದಾವೆ, ಎಲ್ಲ ಪೀಸ್ಫುಲ್ನಾಗಿ ನಡೀತಿದ್ದಾವೆ. ಮುಂದೆ 10 ವರ್ಷ ಮುಂದೆ ಇದೇ ಪ್ರೊಟೆಕ್ಷನ್ ಸಿಕ್ಕಿತ್ತು ನಮಗೆ, ಇವತ್ತು ಮತ್ತೆ ಸಿಕ್ಕಿದ್ದಾವೆ. ಎಲ್ಲ ತುಂಬ ಖುಷಿ ಆಗ್ತಿದ್ದಾವೆ. ಎಲ್ಲರಿಗೆ ತುಂಬ ತುಂಬ ಥ್ಯಾಂಕ್ಸ್. ನಾನು ಜಾಮಿಯಾ ಮಸ್ಜಿದ್ ಕಮಿಟಿ ಮೆಂಬರ್. ಇವತ್ತಿಂದು ಈದ್ ಮಿಲಾದ್ ನಬಿ ಇವತ್ತು ಎಲ್ಲರದು ಶುಭಾಶಯಗಳು. ಸಿರಾ ಜನತೆಗೆ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಒಗ್ಗಟ್ಟಿಗೆ ಸೇರಿ ಮಾಡ್ತಿರೋದು. ಇದು ಹಬ್ಬ ತನ ವಾತಾವರಣ ಆಗಿದೆ ಎಲ್ಲ ಸಿರಾನಾಗೆ. ಎಲ್ಲರಿಗೂ ಶುಭಾಶಯಗಳು ಈದ್ ಮಿಲಾದ್. ನಮಸ್ಕಾರ ಎಲ್ಲರಿಗೂ. ಎಲ್ಲ ಹಿಂದೂ ಬಂಧುಗಳು ನಮಗೆ ಇವತ್ತು ಸ್ವಾಗತಿಸಿದ್ದಾರೆ. ಮೊನ್ನೆ ನಾವು ಗಣೇಶದ ಹಬ್ಬದ ಪ್ರಯುಕ್ತ ಎಲ್ಲ ಹಿಂದೂ ಬಂಧುಗಳಿಗೆ ನಾವು ಸ್ವಾಗತ ಮಾಡಿದ್ವಿ. ಇವತ್ತು ಅವ್ರು ಸ್ವಾಗತ ಮಾಡಿದ್ದಾರೆ. ಇವತ್ತು ಒಂದು ಕಾಣ್ತಾ ಇದೆ, ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಈ ರೂಟ್ ನಮಗೆ 15 ವರ್ಷದಿಂದ ಸಿಕ್ಕಿರಲಿಲ್ಲ. ಇವತ್ತು ಸನ್ಮಾನ್ಯ MLA ಸಾಹೇಬರು ಸತ್ಯನಾರಾಯಣ ಸಾಹೇಬರು ನಮಗೆ ಈ ರೂಟ್ನ ಅವ್ರಿಗೂ ಸಹ MLA ಸಾಹೇಬರು ಕೊಡಿಸಿದ್ರು, ನಮಗೂ ಕೊಡಿಸಿದ್ದಾರೆ. ಶಾಂತಿಯುತವಾಗಿ ಭಾಳ ವಿಜೃಂಭಣೆಯಿಂದ ಇವತ್ತು ಈ ಹಬ್ಬದ ವಾತಾವರಣ ನಡೀತಾ ಇದೆ. ಪ್ರೊಸೆಷನ್ ಭಾಳ ಶಾಂತಿಯುತವಾಗಿ ನಡೀತಾ ಇದೆ. ಸತ್ಯನಾರಾಯಣ ಸಾಹೇಬರಿಗೆ ವಂದನೆಗಳು ಅರ್ಪಿಸುತ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಲಾಸ್ಟ್ ಇಯರ್ ಕಂಪೇರ್ ಮಾಡಿ ಈ ಇಯರ್ ಹಬ್ಬ ಮಾಡ್ತಲ್ಲ ಏನನ್ಸುತ್ತೆ? ಭಾಳ ಈ ಸರಿ ಪ್ರೊಸೆಷನ್ನು ಚೆನ್ನಾಗಿ ನಡೀತಾ ಇದೆ. ಈ ಏನು ಕಟ್ಟಿದ್ದೀರಾ ಇದು ತೋರಣಗಳು, ಹೋದ ವರ್ಷಕ್ಕಿಂತ ಜಾಸ್ತಿ ಇವತ್ತು ಊರು ಜಾಸ್ತಿ ಇದು ಶೃಂಗಾರ ಮಾಡಿದ್ದಾರೆ ಮುಸ್ಲಿಂ ಬಾಂಧವರು. ಹೋದ ಸರಿ ಈ ಥರ ಇರಲಿಲ್ಲ. ಇನ್ನು ನೆಕ್ಸ್ಟ್ ವರ್ಷದಲ್ಲಿ ಇನ್ನೂ ಮುಂದೆ ಹೋಗುತ್ತೆ ಶೃಂಗಾರ, ಇನ್ನೂ ಚೆನ್ನಾಗಾಗುತ್ತೆ. ಹಿಂದೂ ನಮ್ಮ ಜೊತೆ ಹಿಂದೂ ಬಂಧುಗಳು ನೆಕ್ಸ್ಟ್ ಕೈ ಜೋಡಿಸಿ ಬರ್ತಾರೆ. ನನ್ನ ಹೆಸರು ಮೊಹಮ್ಮದ್ ಸಫೀರ್ ಅಂತೇಳಿ. ಈದ್ ಮುಬಾರಕ್ ಶುಭಾಶಯಗಳು ಇಡೀ ಶಿರಾ ಜನಕ್ಕೆ. ನಮ್ಮ ಶಿರಾದಲ್ಲಿ 15 ವರ್ಷದಿಂದ ಈ ರೋಡು ಯಾರು ಕೊಟ್ಟಿರಲಿಲ್ಲ. ನಮ್ಮ ಸತ್ಯನಾರಾಯಣ ಸಾಹೇಬರು SP DSP ಎಲ್ಲ ಹೇಳಿ ನಮಗೆ ಪರ್ಮಿಷನ್ ಕೊಡಿಸಿದ್ರು, ಏನೂ ಆಗಲ್ಲ ಕೊಡಿ ನಾವು ಇದ್ದೀವಿ ಅವ್ರ ಜೊತೆಗೆ ಅಂತೇಳಿ ನಮ್ಮ ಸತ್ಯನಾರಾಯಣ ಸಾಹೇಬರು ನಮ್ಮ ಜೊತೆಗಿದ್ದು ಈ ಫಂಕ್ಷನ್ಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯದಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗ 15 ವರ್ಷದಿಂದ ಈ ಥರ ವಾತಾವರಣ ಶಿರಾದಲ್ಲಿ ಇರಲಿಲ್ಲ. ಈಗ ಇಷ್ಟು ಬ್ಯಾಂಡೆಡ್ ಎಲ್ಲ ಕಟ್ಟಿದ್ದೀವಿ ಅಂದರೆ ಈ ವರ್ಷನೇ ದುಬಾರಿ ಜೋರಾಗಿ ಕಟ್ಟಿದ್ದೀವಿ. ನಮ್ಗೆ ಯಾರಿಗೂ ತೊಂದರೆ ಇಲ್ಲ. ನಮ್ಮ ಹಿಂದೂ ಬಾಂಧವರು ಭಾಯಿಗಳು ಎಲ್ಲ ನಮ್ಮ ಜೊತೆಗಿದ್ದಾರೆ. ನಾವು ಸಾಯೋವರೆಗೂ ಅವ್ರಿಗೆ ಸಾಥ್ ಕೊಡ್ತೀವಿ, ಅವ್ರು ನಮ್ಗೆ ಸಾಯೋವರೆಗೂ ಅವ್ರು ಸಾಥ್ ಕೊಡಲಿ. ಇಲ್ಲಿ ಹೊಂದಾಣಿಕೆ ಅಂತ ನಾವು ಪಾಲ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆತಂಕ ಇಲ್ದಂಗೆ ನಿರ್ಭಯವಾಗಿ ಹಬ್ಬ ಮಾಡ್ತಾ, ಭಾಳ ಖುಷಿ ಆಗ್ತಾ ಇದೆ. ಈಗ ಯಾವತ್ತು 15 ವರ್ಷದಿಂದ ಯಾವತ್ತು ಇಂಥ ಖುಷಿ ನಮ್ಗೆ ಸಿಕ್ಕಿರಲಿಲ್ಲ. ದೇವ್ರದಿಂದ ಇಷ್ಟು ಫ್ರೀ ನಮಗೆ ಸಿಕ್ಕಿರೋದಂದ್ರೆ ನಮ್ಮ ಸಾಹೇಬ್ರ ಕಡೆಯಿಂದ ನಮಗೆ ಭಾಳ ತುಂಬ ತುಂಬಾ ಖುಷಿ ಆಗುತ್ತೆ. ಈ ವಾತಾವರಣ
ಪ್ರತಿ ವರ್ಷ ಎಲ್ಲರಿಗೂ ಸಿಗಲಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಇವತ್ತು ಒಂದೊಂದು ಎರಡೂ ಕೋಮಲ್ಲಿ ಎರಡೂ ಕೋಮ್ ಮಧ್ಯದಲ್ಲಿ ಒಂದು ಪೀಡೆ ಇತ್ತು, ಇವತ್ತು ತೊಲಗಿಬಿಟ್ಟಿದೆ. ಇನ್ಮೇಲೆ ನಮ್ಗೆ ಭಯ ಅನ್ನೋದೇ ಯಾವುದು ಕೋಮ್ಗಿಲ್ಲ. ನಿರ್ಭಯದಿಂದ ನಾವು ಈ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಶಾಸಕರೇ. ಶಾಸಕರಿಗೆ ನಾವು ಮನಸ್ಪೂರ್ವಕವಾಗಿ ವಂದನೆ ಮಾಡ್ತಾ ಇರ್ತೀವಿ. ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅಂತ ಹೇಳ್ತಾರೆ ಬಾಯಿಂದನ. ಈಗ ಈಗ ತೋರಿಸಿರ ಅಂದ್ರೆ ನಮ್ಮ ಬಿ ಸತ್ಯನಾರಾಯಣ ಸಾಹೇಬರು ಅವ್ರಿಗೆ ದೇವ್ರು ಇನ್ನ 100 ವರ್ಷ ಇರ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಜನ ಏನೇನೋ ಹೇಳ್ತಾರೆ ಅವ್ರ ಬಗ್ಗೆ, ಅವರಂತ ಮನುಷ್ಯ ಯಾರು ಇಲ್ಲ ಅಂತ ನಾವು ಹೇಳಕ್ಕೆ ಈ ಸಮಯದಲ್ಲಿ ಇಷ್ಟಪಟ್ಟು. ಕಳೆದ ವರ್ಷ ಮಾಡಿದ ಹಬ್ಬಕ್ಕೂ ಈ ವರ್ಷದಕ್ಕೂ ಏನ್ ಡಿಫ್ರೆನ್ಸ್ ಸರ್? ಮೊಟ್ಟ ಮೊದಲದಾಗಿ ನಾನು ಶಿರಾ ನಗರ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ದಿವಸ ಸಂದರ್ಭದಲ್ಲಿ ಶಿರಾ ತಹಶೀಲ್ದಾರ್ ನಹಿದಾ ಜಂಜಂ, ಸಮಾಜ ಸೇವಕ ಕಲ್ಕೆರೆ ರವಿಕುಮಾರ್, ಮಾಜಿ ನಗರಸಭಾಧ್ಯಕ್ಷರಾದ ಅಮಾನುಲ್ಲಾ ಖಾನ್, ಅಬ್ದುಲ್ ಖಾನ್, ಜೆಡಿಎಸ್ ಮುಖಂಡರಾದ ರಾಮತುಲ್ಲಾ, ಮುಷೀರ್ ಖುರೇಶಿ, ದಾದು, ಜಾಫರ್, ಜಬೀವುಲ್ಲಾ ಹಾಗೂ ಇನ್ನೂ ಅನೇಕ ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ಈದ್ ಮಿಲಾದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ವಿಶೇಷ ಏನಂದರೆ ನಮ್ಮ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನ. ಅವರು ನಮ್ಮ ಅಂತಿಮ ಕಡೆಯ ಪೈಗಂಬರ್ ಆಗಿದ್ದರು ಹಾಗೂ ಅವರು ತೋರಿರುವ ದಾರಿ, ಅವರು ಒಂದೊಂದು ನಮಗೆ ಈ ಥರನೇ ನಡಿಬೇಕು, ಈ ಥರ ನೀವು ಹೆಜ್ಜೆ ಇಡಬೇಕು ಅಂತ ತೋರಿಸಿರುವ ಒಂದು ಶುಭ ಹೆಜ್ಜೆಗಳನ್ನು ನಾವು ಪ್ರತಿಪಾದಿಸಿ ಇವತ್ತು ಅವ್ರಿಗೆ ನಾವು ಇವತ್ತು ಅವ್ರದ್ದು ಜನ್ಮದಿವಸ ಆಚರಿಸ್ತಾ ಧನ್ಯರಾಗಿರ್ತಾ ಇದ್ದೀವಿ. ಸಮಸ್ತ ನಾಡಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಶುಭಾಶಯಗಳು. ಮುಸ್ಲಿಂ ಬಾಂಧವರಿಂದ ಎಲ್ಲ ನಮ್ಮ ಹಿಂದೂಸ್ತಾನ್ ಇರುವ ಎಲ್ಲ ಹಿಂದೂಗಳಿಗೆ ಈದ್ ಮಿಲಾದ್ ಹಬ್ಬದ ನಾವು ಮುಸ್ಲಿಂ ಪರವಾಗಿ ಶುಭಾಶಯಗಳು ಹೇಳ್ತೀನಿ. ಮತ್ತು ದೇವರು ಹಿಂದೂ ಮುಸ್ಲಿಂ ಬಾಂಧವ ಒಳ್ಳೆಯಿಂದ ಇರಲಿ, ಎಲ್ಲ ಅಣ್ಣ ಬಾಳಲಿ ಅಂತ ಈ ಈದ್ ಮಿಲಾದ್ ಪ್ರಯುಕ್ತ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಸರ್, ಇವತ್ತು ಈದ್ ಮಿಲಾದ್ ನಬಿಯದು ಎಲ್ಲರಿಗೂ ಶುಭಾಶಯಗಳು. ನಮ್ಮ ಸಿರಾಜ್ ಜನತೆಗೆ ಎಲ್ಲ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಇಡೀ ಶಿರಾ ತಾಲೂಕು ಎಲ್ಲ ಮುಸ್ಲಿಂ ಬಾಂಧವರಿಗೂ ಮಿಲಾದುನ್ ನಬಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ಇಡೀ ದೇಶದಲ್ಲಿ, ಇಡೀ ತಾಲೂಕಲ್ಲ ಇಡೀ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ತಂದು ಸೌಹಾರ್ದತೆ ಬೆಳೆಸಲಿ ಅಂತ ಆಶಿಸ್ತೀನಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ಬರಕಾತು. ಸಭಿ ಮುಸಲ್ಮಾನ್ ಉಮ್ಮತ್ ಕೋ ಈದೇ ಮಿಲಾದು ನಬಿ ಕಾ ಮುಬಾರಕ್ ಹೋ. ತಖಬಲ್ ಅಲ್ಲಾಹು ಮಿನ್ನಾ ಮಿನ್ಕು ಅಲ್ಲಾ. ಇದೇ ಮೊದಲನೇ ಬಾರಿ ತುಂಬಾ ಸೌಹಾರ್ದಯುತವಾಗಿ ನಡೀತಾ ಇದೆ ಹಬ್ಬ, ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ಇದ್ರ ಬಗ್ಗೆ ಒಂದ್ಸರಿ ನಮಗೆ ತುಂಬ ಸಂತೋಷ ಆಗುತ್ತೆ. ಇಡೀ ನಮ್ಮ ಕಾನ್ಸ್ಟಿಟ್ಯೂಷನ್ ಇಂದ ಹಿಡಿದು ನಮ್ಮ
ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂದ ಹಿಡಿದು ಎಲ್ಲ ಪ್ರವಾದಿಗಳು ಹೇಳೋದು ಒಂದೇ, ಶಾಂತಿ ಸೌಹಾರ್ದತೆ ಇರಲಿ ಅಂತ. ಅದು ಅದೇ ತರ ಆಗ್ತಾ ಇದೆ. ತುಂಬಾ ಸಂತೋಷ. ದಿನವಾಗಿ ಆಚರಣೆ ಮಾಡ್ತಾ ಇರುವಂಥ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸಮಸ್ತ ಎಲ್ಲ ಜನ ಇವತ್ತು ಶಿರಾ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ಇವತ್ತಿ ಒಂದು ಈದ್ ಮಿಲಾದ್ ಪ್ರಯುಕ್ತ ಇಲ್ಲಿ ಮೆರವಣಿಗೆಯಲ್ಲಿ ಹೊರಟಿದ್ದಾರೆ. ಅವರೆಲ್ಲರಿಗೂ ಸಹ ಇವತ್ತು ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲರೂ ಸಹ ಒಂದಾಗಿರಬೇಕು, ನಾಡನ್ನು ಕಟ್ಟಬೇಕು. ಇವತ್ತು ನಾವು ಸಹ ಎಲ್ಲ ಸೇರಿ ಅವ್ರ ಜೊತೆಯಲ್ಲಿ ನಾವು ಸಹ ಸೇರಿ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವನೆ ಇಲ್ಲ. ಹಾಗಾಗಿ ಎಲ್ರಿಗೂ ಒಂದು ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತೆ. ಮೊಹಮ್ಮದ್ ಪೈಗಂಬರ ಅವರ ಹುಟ್ಟಿದ ಈ ಹಬ್ಬದ ಶುಭಾಶಯವನ್ನು ಹೇಳ್ತಾ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಎಲ್ಲ ನನ್ನ ಶಿರಾ ತಾಲೂಕಿನ ಎಲ್ಲ ಮುಸಲ್ಮಾನರ ಬಂಧುಗಳಿಗೆ, ನಾನು ಶಿರಾ ತಾಲೂಕಿನ ಎಲ್ಲ ಹಿಂದೂಗಳ ಪರವಾಗಿ, ಹಿಂದೂ ಬಾಂಧವರ ಪರವಾಗಿ ಮೊದಲಿಗೆ ಶುಭಾಶಯ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು ಇದ್ದೀವಿ ಅಂತ ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀವಿ. ಅದಕ್ಕೆ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಬುಕ್ಕಾಪಟ್ಟಣ ಹೋಬಳಿಯ ಹೊಸಪಾಳ್ಯ ಗ್ರಾಮದಲ್ಲಿ ಅದ್ದೂರಿಯಾಗಿ ತಿಮ್ಮಪ್ಪನ ಪೂಜಾ ಕಾರ್ಯಕ್ರಮವನ್ನು ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಆಚರಿಸಿದರು. ಬುಕ್ಕಾಪಟ್ಟಣ ಹೋಬಳಿಯ ಹೊಸಪಾಳ್ಯ ಗ್ರಾಮದಲ್ಲಿ ತಿಮ್ಮಪ್ಪನ ಪೂಜಾ ಕಾರ್ಯಕ್ರಮವನ್ನು ಮುಸ್ಲಿಂ ಬಾಂಧವರಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಒಂದೇ ರೀತಿಯಲ್ಲಿ ಜಾತಿ ಭೇದ ಭಾವವನ್ನು ಮರೆತು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ತಿಮ್ಮಪ್ಪನ ದೇವಸ್ಥಾನ ನಿರ್ಮಾಣದಲ್ಲಿ ಮುಸ್ಲಿಂ ಬಾಂಧವರು ಉಚಿತವಾಗಿ ಕಟ್ಟಡ ನಿರ್ಮಾಣವನ್ನು ಮಾಡಿದ್ದರು. ಆದುದರಿಂದ ಇವತ್ತು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಿಜಲಿಂಗಪ್ಪ, ದಯಾನಂದ್ ಕೆ, ಶ್ರೀಧರ್, ಬೆಲ್ ಕಲೆಕ್ಟರ್ ನಾಗರಾಜು, ಸೈಯದ್ ಅಹಮದ್, ನಯಾಸ್, ಕರೀಂ ಸಾಬ್, ರಹೀಂ ಸಾಬ್, ಮುತಾಲಿಕ್, ಸಾಧಿಕ್, ಸ್ವರೂಪ, ಕಾಮಕ್ಷಮ, ವಿಜಯಮ್ಮ ಹಾಜರಿದ್ದರು. ದೇವಸ್ಥಾನದಲ್ಲಿ ಕಾರ್ತಿಕ ಪೂಜೆ ಮತ್ತು ದೇವಸ್ಥಾನದ 48 ಪೂಜೆಯಲ್ಲಿ ಭಾಗವಹಿಸಿ ಅವ್ರನ್ನು ನಾವು ಹಿಂದೂಗಳೇ ಭೇದಭಾವನೆ ಮತ್ತು ನಮ್ಮ ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ನಾವು ಅವರು ಜಾಣ ಎತ್ತಬೇಕಾದ್ರೆ ನಾವು ಪ್ರತಿ ವರ್ಷ ಅವ್ರಿಗೆ ಇದೇ ರೀತಿ ಸಹಕಾರ ಕೊಟ್ಟು ನಾವನ್ನು ಎಲ್ಲರನ್ನು ಆಚರಿಸ್ತೀವಿ. ಮತ್ತೆ
ಈಗ ನಮ್ಮೂರಲ್ಲಿ ದೇವಸ್ಥಾನ ಓಪನ್ ಆಗಿರೋದ್ರಿಂದ 48 ದಿವಸ ಪೂಜೆ ಇದೆ. ಅದರಲ್ಲಿ ನಾವು ಒಂದ್ ದಿವಸ ಪೂಜೆ ಮಾಡಿಸ್ಕೊಂಡ ಮಂಟಪಗಳೆಲ್ಲ ಸೇರ್ಕೊಂಡು ನಾವು ಯಾವತ್ತೂ ಹಿಂದೂ ಮುಸಲ್ಮಾನರು ಅಂಟಮೂಳಾಗೆ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಪೂಜೆ ಇದೆ, ನಮ್ಮ ಮುಸಲ್ಮಾನರು ಬಾಂಧವರಿಂದ ಒಂದ್ ದಿವಸ ಪೂಜೆ ಇಟ್ಕೊಂಡಿದ್ದೀವಿ. ಎಲ್ಲರೂ ಒಳ್ಳೆ ಸಹಕಾರ ಮಾಡಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಿಂದೂ ಮುಸ್ಲಿಂ ಅನ್ನ ಭೇದ ಭಾವ ಇಲ್ಲ, ನಾವೆಲ್ಲರೂ ಸಹ ಒಂದೇ ಅಂತ ಹೇಳಿ ಇವತ್ತು ನಮ್ಮ ದೇವಸ್ಥಾನದಲ್ಲಿ ತುಂಬಾ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿದ್ದಾರೆ. ಅವ್ರೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರೊಂದಿಗೆ ಅದೇ ಸಹೋದರ ಬಾಳ ಸಹೋದರದಿಂದ ಬಾಳ್ತಿದ್ದೀವಿ. ನಾವು ಊರಲ್ಲಿ ಯಾವತ್ತು ಹಿಂದೂ ಮುಸ್ಲಿಂ ಅನ್ನ ಭೇದ ಭಾವ ಇವತ್ತು ಮುಂದೆ ಬರಲ್ಲ, ಇದೇ ರೀತಿ ನಾವು ಯಾವತ್ತೂ ಅಂತಾರೆಲ್ಲರಿಗೂ ನಮಸ್ಕಾರ. ನಾವು ಶಿರಾ ತಾಲೂಕು ಗುರಾವಣ್ಣ ಹೋಗಿ ಹೊಸಪಾಳ್ಯ ಗ್ರಾಮದಲ್ಲಿ ನೂತನ ದೇವಾಲಯವನ್ನು ನಿರ್ಮಿಸಿರುತ್ತಾರೆ. ಗ್ರಾಮಸ್ಥರೆಲ್ಲ ಕೂಡಿ ಅದರ ಉದ್ಘಾಟನೆಯ ಸಂಬಂಧವಾಗಿ 48 ದಿನಗಳ ಪೂಜೆಯನ್ನು ಹಮ್ಮಿಕೊಂಡಿರುತ್ತಾರೆ. ನಮ್ಮ ಊರಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಎಂದಿಂದ ಹಿಂದೇ ಇಲ್ಲ, ಮುಂದೇನೂ ಕಾಣೋದಿಲ್ಲ. ಆ ಉದ್ದೇಶದಿಂದ ನಮ್ಮ ಮುಸ್ಲಿಂ ಬಾಂಧವರಿಂದನೂ ಒಂದು ದಿನದ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ತುಂಬ ಸುಸೂತ್ರವಾಗಿಯೂ ಆಗಿದೆ ಮತ್ತು ಎಲ್ಲರ ಸಹಕಾರವೂ ನಮಗೆ ಸಿಕ್ಕಿದೆ. ಆಮೇಲೆ ಪೂಜಾ ಮತ್ತು ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಡೆಯಿಂದ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಮತ್ತು ನಮ್ಮ ಬೇರೆ ನಮ್ಮ ಕಾರ್ಯಕ್ರಮ ಮುಸ್ಲಿಮ್ಸ್ ಅವ್ರ ಕಾರ್ಯಕ್ರಮ ಇದ್ದರು, ಅವರು ಕೂಡ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇದ್ದರೆ ಅವರು ನಮ್ಮಲ್ಲಿ ಬಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರು ಭಾಗಿಯಾಗ್ತಾರೆ. ಹಿಂಗಾಗಿದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಲ್ಲ. ಅವ್ರ ಕಾರ್ಯಕ್ರಮಗಳಲ್ಲಿ ನಾವು ಹೋಗ್ತೀವಿ, ನಮ್ಮ ಕಾರ್ಯಕ್ರಮಗಳಲ್ಲಿ ಅವ್ರು ಬರ್ತಾರೆ. ಹಂಗಾಗಿ ನಾವು ತುಂಬ ಒಳ್ಳೆ ಬಾಂಧವ್ಯವನ್ನು ಹೊಂದಿಕೊಂಡಿದ್ದೇವೆ. ಇದಕ್ಕೋಸ್ಕರ ನಮ್ಮೆಲ್ಲ ಗ್ರಾಮಸ್ಥರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದಲ್ಲಿ ಕರವೇಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕನ್ನಡ ರಕ್ಷಣಾ ವೇದಿಕೆಯ ವತಿಯಿಂದ ಪದಾಧಿಕಾರಿಗಳ ಆಯ್ಕೆಯ ಒಂದು ಸಭೆಯನ್ನು ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ಆತ್ಮೀಯ ತಾಲೂಕು ಕರವೇ ಅಧ್ಯಕ್ಷರು ಸೂಚಿಸಿದಂತೆ ಬುಕ್ಕಾಪಟ್ಟಣದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕರವೇ ಬುಕ್ಕಾಪಟ್ಟಣ ಹೋಬಳಿಯ ಅಧ್ಯಕ್ಷರಾಗಿ ಪುಟ್ಟರಾಜು, ಗೌರವ ಅಧ್ಯಕ್ಷರಾಗಿ ಕಾಂತರಾಜು, ಉಪಾಧ್ಯಕ್ಷರಾಗಿ ರಮೇಶ್, ಬಶೀರ್ ಸಾಬ್, ಗೋವರ್ಧನ್, ಮುಜಾಹಿದ್, ಕಾರ್ಯದರ್ಶಿಯಾಗಿ ಮನ್ಸೂರ್, ದಯಾನಂದ್ ಕೆ, ಉಪ ಕಾರ್ಯದರ್ಶಿಗಳಾಗಿ ಗಂಗಾಧರ್, ಖಜಾಂಚಿಗಳಾಗಿ ಚಿತ್ತಯ್ಯ, ಸಹಕಾರದರ್ಶಿಯಾಗಿ ನಾಗಣ್ಣ ಜಾನ್ಕಲ್ಲು, ಸಂಪಪನ ಕಾರ್ಯದರ್ಶಿ ಕಾಂತರಾಜು ಶಾಗದಡು, ಕಿರಣ್, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಬಸವರಾಜ್, ವಾಜಿದ್, ಮನು, ಸಂಘಟನಾ ಕಾರ್ಯದರ್ಶಿಗಳಾಗಿ ಮೊಹಮ್ಮದ್ ಪಾಷಾ, ಕಿರಣ್, ನಾಗರಾಜು, ನರಸಿಂಹಮೂರ್ತಿ, ಜಾಫರ್, ಮಹಬುಲ್ ಪಾಷಾ, ಸಂಚಾಲಕರು ಅನ್ವರ್ ಪಾಷಾ, ಸತೀಶ್, ಫೈರೋಸ್, ಮಂಜುನಾಥ್, ಉಮೇಶ್, ರಹೀಂ, ಜಾಫರ್, ಹೀಗೆ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ನಾವು ಸಂಘಟನೆಯಿಂದ ಮುನ್ನುಗ್ತಾ ಇದ್ದೀವಿ, ಅದಕ್ಕೆ ಎಲ್ಲರ ಸಹಕಾರವಿರಬೇಕು ನಮಗೆ. ಈ ಒಂದು ಸಂಘಟನೆಗೆ ಎಲ್ಲ ಸಾರ್ವಜನಿಕರು ಸಮ್ಮತದಿಂದ ಬಂದು ನಮಗೆ ಸಹಕಾರ ನೀಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಆದ್ದರಿಂದ ಈ ಒಂದು ಸಂಘಟನೆಯನ್ನು ಇವತ್ತು ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಬುಕ್ಕಾಪಟ್ಟಣ ಹೋಬಳಿಯಿಂದ ಅಧ್ಯಕ್ಷ ಆಗಿದ್ವಿ, ಉಪಾಧ್ಯಕ್ಷರು, ಕಾರ್ಯದರ್ಶಿ ಇವೆಲ್ಲ ಸಂಘಟನೆಗಳದ್ದು ಬಗ್ಗೆ ಇವತ್ತು ಸೇರ್ಪಡೆ, ಪದಾಧಿಕಾರಿಗಳದ್ದು ಸೇರ್ಪಡೆ ಬಗ್ಗೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆಯ್ಕೆ ಬಗ್ಗೆ ಇವತ್ತು ಆಯ್ಕೆ ಎಲ್ಲ ಬುಕ್ಕಾಪಟ್ಟಣ ಹೋಬಳಿಯಿಂದ ಎಲ್ಲ ಪದಾಧಿಕಾರಿಗಳನ್ನ ಎಲ್ಲ ಸಂಘಟನೆಯಲ್ಲಿ ಸೇರಿಸ್ಕೊಂಡು ಇವತ್ತು ಕಾರ್ಯಕ್ರಮನ ಸೇರ್ಪಡೆ ಉಳಿದಿದ್ದಂಥ ಕಾರ್ಯಕ್ರಮ ಸೇರ್ಪಡೆ ಬಿದ್ದಿದ್ದನ್ನ ಸೇರ್ಪಡೆ ಮಾಡ್ಕೊಂಡಿದ್ದೇವೆ. ಈ ಸಂಚಾಲಕರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆಯನ್ನ ಮಾಡಿದ್ದೀವಿ ಇವತ್ತು. ಸ್ಟಾರ್ಟ್. ಈ ದಿನ ತಾಲೂಕು ಬುಕ್ಕಾಪಟ್ಟಣದ ಹೋಬಳಿಯಿಂದ ಅಧ್ಯಕ್ಷರಾದಂತಹ ಕರವೇ ಅಧ್ಯಕ್ಷರು ಆಗಿರೋ ಪುಟ್ಟರಾಜು ಅಂತ ಇಲ್ಲಿ ಶಿರಾ ತಾಲೂಕು ಗೌಡಗಿರಿ ಹೋಬಳಿಯ ಭೂತಕಟ್ಟನಹಳ್ಳಿಯಲ್ಲಿ ಸಾಲಬಾಧೆಯಿಂದ ರೈತ ಆತ್ಮಹತ್ಯೆ. ದೇಶಕ್ಕೆ ಅನ್ನ ಕೊಡುವ ರೈತ ಸಾಲಬಾಧೆಗೆ ಎದೆಗುಂದಬಾರದು. ಜೀವನವನ್ನು ಸವಾಲಾಗಿ ಸ್ವೀಕರಿಸಿ ಶ್ರಮಪಟ್ಟು ದುಡಿಮೆ ಮಾಡುತ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಸಮಾಜದ ಮಧ್ಯೆ ಇದ್ದಾಗ ಯಶಸ್ಸು ಸಿಗಲಿದೆ ಎಂದು ಸಮಾಜ ಸೇವಕ ಜೆಡಿಎಸ್
ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಲ್ಕೆರೆ ರವಿಕುಮಾರ್ ಅವರು ಶಿರಾ ತಾಲೂಕಿನ ಗೌಡ್ಕೆರೆ ಹೋಬಳಿಯ ಪೂತಕಾಟನಹಳ್ಳಿ ಗ್ರಾಮದಲ್ಲಿ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತ ಬಿಕೆ ಸ್ವಾಮಿ ಕುಟುಂಬಸ್ಥರನ್ನು ಭೇಟಿ ಮಾಡಿ ಆರ್ಥಿಕ ಸಹಾಯ ನೀಡಿ ಸಾಂತ್ವನ ಹೇಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಂದಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್, ತ್ಯಾಗರಾಜು, ತಿಮ್ಮೇಗೌಡ, ತುಳಸಿರಾಮ್, ಜುಂಜಣ್ಣ, ದೇವರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಊರಲ್ಲಿ ಏನಿಲ್ಲ ಕಾರಣ, ಒಂದು ಹಳೆ ಮನೆ ಐತೆ, ಇವರು ಮಾವ ಅದು ಬಿ ಕೆ ಸ್ವಾಮಿ ತಂದೆರನ್ನು ಇದೆ. ಅಲ್ಲಿ ಕೇಳ ಮಾತಾಡಮ್ಮ, ಹೇಳಬಾರ್ದು ಕಷ್ಟ ಏನು ಹೇಳ್ತ ಅಣ್ಣ ಇದ್ದಾಗೆ ಹೇಳಬಾರ್ದು. ನೀನು ಅಣ್ಣ ಇದ್ದಾಗ ನಿಜೇನು ಬಂದಿಲ್ಲ, ಅದೇನು ಹೇಳ ಅಣ್ಣ ಇದ್ದಾಗ ಹೆಣ್ಮಕ್ಳು ಫೋನ್ ಮಾಡಿದಾಗ ನಂಗೆ ಗೊತ್ತಾಗಿದ್ದು ಅದಲ್ಲ. ಏಯ್ ಏಯ್ ಕಡಪ್ಪ, ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.